ಕಾಟನ್ ಬಟ್ಟೆ ಒಗೆಯುವಾಗ ಬರೀ ಇಷ್ಟು ಮಾಡಿ ಸಾಕು, ಕಾಟನ್ ಬಟ್ಟೆ ಹೊಸದ್ರಂತೆ ಇರುತ್ತೆ. ಈ ಟಿಪ್ಸ್ ತಿಳಿದ್ರೆ ಕಾಟನ್ ಬಟ್ಟೆ ಯಾವಾಗಲೂ ಹೊಸದ್ರಂತೆ ಇರುತ್ತೆ. ಕಾಟನ್ ಸೀರೆ, ಕಾಟನ್ ಶರ್ಟ್, ಹಾಗೇನೆ ಕಾಟನ್ ಕುರ್ತಿ, ಏನೇ ಇರಲಿ, ಒಗೆಯುವಾಗ ಬರೀ ಇಷ್ಟು ಮಾಡಿ ಸಾಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಾವೆಲ್ಲರೂ ಮನೆಯಲ್ಲಿ ಕಾಟನ್ ಬಟ್ಟೆಗಳನ್ನು ಬಳಸ್ತೀವಿ, ಅದರಲ್ಲೂ ಕಾಟನ್ ಶರ್ಟ್, ಕಾಟನ್ ಸೀರೆ, ಹಾಗೇ ಕಾಟನ್ ಕುರ್ತಿಗಳು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಇನ್ನು ಕಾಟನ್ ಬಟ್ಟೆಗಳನ್ನು ಬಳಸ್ತಾ ಬಳಸ್ತಾ ಕಾಟನ್ ಬಟ್ಟೆಗಳು ತುಂಬಾ ಡಲ್ ಆಗ್ತಾ ಹೋಗುತ್ತೆ. ಇನ್ನೇನು ಈ ಬಟ್ಟೆಗಳನ್ನು ಬಳಸೋದಕ್ಕೆ ಆಗೋದಿಲ್ಲ ಅಂತ ಮೂಲೆಗೆಸ್ತು ಬಿಡ್ತೀವಿ. ಆದರೆ ಈ ರೀತಿ ಮಾಡಬೇಡಿ. ಕಾಟನ್ ಬಟ್ಟೆಗಳನ್ನು ಒಗೆಯುವಾಗ ಈ ಒಂದು ಸಿಂಪಲ್ ಆಗಿರುವಂಥ ಟ್ರಿಕ್ಸ್ನ ಫಾಲೋ ಮಾಡಿ ಸಾಕು, ನಿಮ್ಮ ಬಟ್ಟೆ ಹೊಸದರಂತೆ ಆಗುತ್ತೆ. ಇದೇನು ಹೊಸ ಟ್ರಿಕ್ಕೇನು ಅಲ್ಲ, ಹಳೆ ಟ್ರಿಕ್ಕೆ. ತುಂಬ ಹಿಂದಿನಿಂದಲೂ ಕೂಡ ನಮ್ಮೆಲ್ಲರ ಮನೆಯಲ್ಲೂ ಇದನ್ನು ಬಳಸ್ತಾನೆ ಬರ್ತಿದ್ದೀವಿ. ಆದರೆ ಇವಾಗೆಲ್ಲ ಸ್ವಲ್ಪ ಮಾಡರ್ನ್ ಆಗಿರುವಂಥ ನಾವು ಬಟ್ಟೆಗಳಿಗೆ ಇದನ್ನು ಹಾಕೋದನ್ನೇ ಮರಿತಾ ಇದ್ದೀವಿ. ಇದರಿಂದನೇ ಕಾಟನ್ ಬಟ್ಟೆಗಳು ತುಂಬಾ ಹಳೆದ್ರಂತೆ ಕಾಣಿಸುತ್ತೆ, ಸ್ವಲ್ಪ ದಿನಕ್ಕೇ ಬಣ್ಣ ಮಾಸ್ತಂಗೆ ಕಾಣಿಸುತ್ತೆ. ಹೀಗಾಗಬಾರ್ದು ಅಂದರೆ ಈ ಟ್ರಿಕ್ನ ಫಾಲೋ ಮಾಡಿ. ಹೊಸದಾಗಿ ತಂದಿರುವಂಥ ಕಾಟನ್ ಬಟ್ಟೆನಲ್ಲಿ ಗಂಜಿ ಇರುತ್ತೆ, ಅದರಿಂದ ಇದು ಸ್ಟಿಫ್ ಆಗಿ ಕಾಣಿಸುತ್ತೆ. ಆದರೆ ನಾವು ಪ್ರತಿದಿನ ಗಂಜಿನ ಎಲ್ಲಿ ಬಳಸೋದಕ್ಕಾಗುತ್ತೆ? ಹಿಂದೆ ಎಲ್ಲ ಏನು ಮಾಡ್ತಾ ಇದ್ರು ಅಥವಾ ಇವಾಗ ಹಳ್ಳಿಗಳಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ, ಅನ್ನನ ಬಸದ ನೀರಿನಲ್ಲಿ ಈ ಕಾಟನ್ ಬಟ್ಟೆಗಳನ್ನು ನೆನೆಸಿ ಅದರಿಂದ ಬಟ್ಟೆಗಳಿಗೆ ಗಂಜಿನ ಹಾಕ್ಕೊಳ್ತಾರೆ. ನಾವೆಲ್ಲ ಕುಕ್ಕರ್ನಲ್ಲಿ ಅನ್ನ ಮಾಡೋದ್ರಿಂದ ನಮಗೆ ಗಂಜಿ ಅಷ್ಟಾಗಿ ಸಿಗೋದಿಲ್ಲ. ಅದಕ್ಕೆ ಏನು ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಒಂದು ಪಾತ್ರೆಗೆ ಸುಮಾರು 1 ಲೀಟರ್ನಷ್ಟು ನೀರನ್ನ ಹಾಕ್ಕೊಳ್ಳಿ. ನಿಮ್ಮ ಬಟ್ಟೆ ಎಷ್ಟಿದೆ ಅದಕ್ಕೆ ತಕ್ಕಾಗೆ ನೀರನ್ನ ಹಾಕ್ಕೊಳ್ಬೇಕು. ಅದನ್ನು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಿ. ನಂತರ ಒಂದು ಚಿಕ್ಕ ಬೌಲ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಸ್ಪೂನಷ್ಟು ನೀವು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿಕೊಳ್ಬೇಕು. ಕಾರ್ನ್ಫ್ಲೋರ್ನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟುಗಳು ಇಲ್ಲದೇ ಇರೋ ಹಾಗೆ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಬೇಕಾದರೆ ಇದೇ ರೀತಿ ಮೈದಾ ಹಿಟ್ಟಿನಲ್ಲೂ ಮಾಡ್ಬೋದು. ನಾನು ಕಾರ್ನ್ಫ್ಲೋರ್ನ ಬಳಸ್ತಾ ಇದ್ದೀನಿ. ಮೈದಾ ಹಿಟ್ಟಿನಲ್ಲಿ ಮಾಡಿದ್ರೆ ಏನಾಗುತ್ತೆ, ಸಡನ್ನಾಗಿ ತಿಕ್ಕಾಗ್ಬಿಡೋವಂಥ ಚಾನ್ಸಸ್ ಇದೆ. ತಿಕ್ಕಾದರೂ ಕೂಡ ಜಾಸ್ತಿ ಬಟ್ಟೆಯಲ್ಲಿ ಅದು ಅಲ್ಲಲ್ಲಿ ಕೂತ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ, ಆದ್ದರಿಂದ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಆದ್ದರಿಂದ ನಾನಿಲ್ಲಿ ಕಾರ್ನ್ಫ್ಲೋರ್ನ ಬಳಸ್ತಾ ಇದ್ದೀನಿ. ಈ ಕಾರ್ನ್ಫ್ಲೋರ್ ನೀರನ್ನು ಆವಾಗಲೇ ನಾವು ಬಿಸಿಗಿಟ್ಟಿದ್ವಲ್ಲ ನೀರು, ಅದಕ್ಕೇ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕೈ ಆಡಿಸ್ತಾ ಇರಿ ಸಾಕು. ಜಾಸ್ತಿ ಹೊತ್ತು ಕುದಿಸ್ಬೇಡಿ, ಜಾಸ್ತಿ ಕುದಿಸಿದ್ರೆ ಇದು ಗಟ್ಟಿ ಆಗ್ತಾ ಹೋಗುತ್ತೆ. ಇದು ಯಾವ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಅಂದರೆ, ಅನ್ನನ ಬಸ್ದಾಗ ನೀರು ಎಷ್ಟು ಗಟ್ಟಿ ಇರುತ್ತಲ್ಲ ಅಷ್ಟಿದ್ರೆ ಸಾಕು, ಆ ರೀತಿಯ ಆದರೆ ಸಾಕಾಗುತ್ತೆ. ಇವಾಗ ಒಂದು ಬಕೆಟ್ನಲ್ಲಿ ಒಂದು ಕಾಲು ಭಾಗದಷ್ಟು ನೀರನ್ನ ತೊಗೊಂಡಿದ್ದೀನಿ. ಇದಕ್ಕೆ ಈ ಕಾರ್ನ್ಫ್ಲೋರಿಂದ ತಯಾರಿಸಿದೀವಲ್ಲ ಗಂಜಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಇಷ್ಟಾದರೆ ಸಾಕು. ನಂತರ ನಿಮ್ಮ ಈ ಕಾಟನ್ ಬಟ್ಟೆ ಇರುತ್ತಲ್ಲ ಒಗೆದ ಮೇಲೆ ತಕ್ಷಣವೇ ಇದರಲ್ಲಿ ನೀವು ಸ್ವಲ್ಪ ಈ ರೀತಿ ಡಿಪ್ ಮಾಡಿ ತೆಗಿಬೇಕಾಗತ್ತೆ. ಜಾಸ್ತಿ ಹೊತ್ತು ಏನು ಡಿಪ್ ಮಾಡ್ತಾ ಇರೋದು ಬೇಡ. ಒಂದ್ಸಲ ಇದನ್ನು ಈ ರೀತಿ ನೆನೆಸಿಬಿಟ್ಟು ತೆಗೆದ್ರೆ ಸಾಕು. ಹಾಗೆಯೇ ನೆನೆಸಿ ತೆಗಿಬೇಕಾದ್ರೆ ನೀವು ಜಾಸ್ತಿ ಹಿಂಡೋದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಆ ರೀತಿ ಮಾಡಿದ್ರೆ ಏನಾಗುತ್ತೆ ಅಂದರೆ, ಮತ್ತೆ ನಿಮಗೆ ಜಾಸ್ತಿ ಈ ಬಟ್ಟೆನಲ್ಲಿ ರಿಂಕಲ್ಸ್ ಕಾಣಿಸ್ಕೊಳ್ಳೋ, ಅಂದರೆ ನೆರಿಗೆಗಳು ಕಾಣಿಸ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯಾಗಿ ಒಂದ್ಸಲ ನೆನೆಸೋದು, ನೆನೆಸಿಬಿಟ್ಟು ಹೀಗೆ ಒಂದು ಸ್ವಲ್ಪ ಸೀಟ್ ಬಿಟ್ಟು ತೆಗೆದ್ರೆ ಸಾಕು ಆ ನೀರನ್ನ ಅಷ್ಟೇ. ಆಮೇಲೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಒಣಗಿದೆ ಬಟ್ಟೆ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ಒಂದಕ್ಕೊಂದು ಇದು ಅಂಟ್ಕೊಂಡಿರುತ್ತೆ, ಇದನ್ನು ಚೆನ್ನಾಗಿ ಬಿಡಿಸ್ಕೊಳ್ಳಿ. ನೋಡಿ, ನೀವೇ ನೋಡಿ ಹೆಂಗೆ ಹೊಸದ್ರಂತೆ ಕಾಣಿಸ್ತಾ ಇದೆ ಅಂತ. ಇದಕ್ಕೆ ಇವಾಗ ಖಡಕ್ಕಾಗಿ ಸ್ವಲ್ಪ ಐರನ್ ಹಾಕಿದ್ರೂ ಸಾಕಾಗುತ್ತೆ, ಇಲ್ಲಾಂದರೆ ಕೈಯಲ್ಲಿ ಸೀಟಿದ್ರು. ಇವಾಗ ಅರ್ಜೆಂಟಿಗೆ ಬೇಕು ಅಂದರೆ ನೀವು ಕೈಯಲ್ಲಿ ಸೀಟಿದ್ರೂ ಸಾಕು, ಅಷ್ಟು ಸ್ಟಿಫ್ ಆಗಿ ಅಷ್ಟು ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ಇನ್ನು ಚೆನ್ನಾಗಿ ಒಂದು ಸ್ವಲ್ಪ ಐರನ್ ಹಾಕಿದ್ರಿ ಅಂದರೆ ಬಟ್ಟೆ ಹೊಸದ್ರಂತೆ ಕಾಣಿಸುತ್ತೆ. ಯಾರು ಇದನ್ನು ಹಳೆ ಬಟ್ಟೆ ಅಂತ ಹೇಳೋದಕ್ಕೆ ಚಾನ್ಸ್ ಇಲ್ಲ. ಕಾಟನ್ ಬಟ್ಟೆನ ಒಗಿಬೇಕಾದ್ರೆ ಈ ಟಿಪ್ಸ್ನ ಫಾಲೋ ಮಾಡಿ. ಕಾಟನ್ ಬಟ್ಟೆ ಯಾವಾಗಲೂ ಹೊಸದ್ರಂತೆ ಇರುತ್ತೆ. ನೋಡಿದ್ರಲ್ಲ, ಇನ್ನೂ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.